ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಮತ್ತೆ ಆಚೆ ಬರ್ಬೇಕಂದ್ರೆ ಜಸ್ಟ್ ಹೀಗೆ ಅನ್ನೋದಷ್ಟೇ, ಹೀಗಂದು ಬಿಟ್ಟರೆ ಅದೇ ಕ್ಲೋಸ್ ಆಗುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು ಮೆಶ್ ಇನ್ಸ್ಟಾಲ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಅಮೆಝಾನಲ್ಲಿ ಮತ್ತು ಎಲ್ಲ ಕಡೆ ತುಂಬ ಪಾಪ್ಯುಲರ್ ಇದೆ. ಸೊ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಈ ಬೇಸಿಗೆ ಟೈಮಲ್ಲೆಲ್ಲ ಸೊಳ್ಳೆ ಹುಳಗಳು ಬರುತ್ತೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಮೆಶ್ ಯೂಸ್ ಮಾಡ್ತಾರೆ. ಅದರಲ್ಲಿ ನಿಮಗೆ ವುಡನ್ದು ಬರುತ್ತೆ, ಅಂದರೆ ವುಡನ್ ಫ್ರೇಮ್ದು ಮೆಶ್ ಬರುತ್ತೆ, ಅಲ್ಯೂಮಿನಿಯಂ ಫ್ರೇಮ್ ಮೆಶ್ ಬರುತ್ತೆ. ಅದು ಬಿಟ್ಟರೆ ಇನ್ನು ಕೆಲವರು ಸ್ಕ್ರೀನ್ ಕಟ್ತಾರೆ. ಸೊ ಇದು ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ವರ್ಷ ಆಯ್ತು ಹಾಕಿ, ಅದು ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಬಟ್ ಏನಂದರೆ ನಾನು ದೊಡ್ಡ ಸೈಜ್ ಆರ್ಡ್ರ್ ಮಾಡಿದ್ದೆ ಅದನ್ನು, ಅದಕ್ಕೆ ಈ ಸತಿ ಮತ್ತೆ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್, ಅತಿ ಚೀಪ್, ಅಂದರೆ ಒಂದು ರೀಸನಬಲ್ ಬೆಸ್ಟ್ ಪ್ರೈಸಲ್ಲಿ ಡೋರ್ ಮೆಶ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಬಂದು ಮ್ಯಾಗ್ನೆಟಿಕ್ ಮೆಶ್ ಇರುತ್ತೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಹ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ಮತ್ತು ಸಜೆಷನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಇವಾಗ ನಾನು ಇದಕ್ಕೆ ಒಂದು ಮೆಶ್ ಇನ್ಸ್ಟಾಲ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ನಿಮಗೆ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು, ಆಮೇಲೆ ಅದನ್ನು ಇನ್ಸ್ಟಾಲೇಷನ್ ಪ್ರೊಸೆಸ್ ತೋರಿಸ್ತೀನಿ. ಇದು ಆ್ಯಕ್ಚುಲಿ ವೆಲ್ಕ್ರೋ ಇದೆ, ಇದು ಇದ್ರ ಜೊತೆ ಗಮ್ ಬರುತ್ತೆ, ಗಮ್ ಹಾಕ್ಬಿಟ್ಟು ಚಿಕ್ಕ ಮಳೆಯಲ್ಲಿ ಹೊಡೆದಿರೋದು ಇದು, ಅದ್ರ ಮೇಲೆ ಜಸ್ಟ್ ಸ್ಟಿಕ್ ಮಾಡೋದು. ಇವಾಗ ನಾನು ನಿಮ್ಗೆ ಒಂದ್ಸತಿ ತೋರಿಸ್ತೀನಿ, ಆ್ಯಕ್ಚುಲಿ ಅದು ಹಳೆ ವೆಲ್ಕ್ರೋ, ಅದನ್ನು ರಿಮೂವ್ ಮಾಡಬೇಕು. ನಿಮಗೆ ಜಸ್ಟ್ ತೋರಿಸೋ ಪರ್ಪಸ್ಗೋಸ್ಕರ ಒಂದ್ಸತಿ ಅದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಅದಾದಮೇಲೆ ನಿಮಗೆ ಇನ್ಸ್ಟಾಲೇಷನ್ ವಿಡಿಯೋ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಮೆಶ್ ಬರುತ್ತೆ. ಇದು ನಿಮಗೆ ಕೇವಲ 800 ಒಳಗಡೆ ಇರುತ್ತೆ. ಇದು ಆ್ಯಕ್ಚುಲಿ ಎಕ್ಸಾಕ್ಟ್ ಸೈಜ್ ಇರುತ್ತೆ, ತುಂಬ ವೆರೈಟಿ ಸೈಜ್ ಬರುತ್ತೆ. ಇದು ಮೇಲ್ಗಡೆ ಹೋಗುತ್ತೆ, ಮತ್ತು ನೀವು ಸೆಂಟ್ರಲ್ ಏನು ಪಟ್ಟಿ ನೋಡ್ತಾ ಇದ್ದೀರಲ್ಲ, ಇದು ಮ್ಯಾಗ್ನೆಟಿಕ್. ಸೊ ನೀವೇನಾದರೂ ಪಾಸ್ ಹಾಕಬೇಕಂದ್ರೆ ಜಸ್ಟು ಹೀಗೆ ಕೈಯಲ್ಲಿ ಹೀಗೆ ಮಾಡ್ಕೊಂಡು ಹೋಗೋದು ಬರೋದಿರುತ್ತೆ. ಇದು ಇನ್ಸ್ಟಾಲೇಷನ್ ಮಾಡೋಕೆ ಮುಂಚೆ ಒಂದ್ಸತಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ, ಈ ರೀತಿ ಬರುತ್ತೆ, ಫುಲ್ ಸ್ಟಿಕ್ ಆಗುತ್ತೆ. ನೀಟಾಗಿ ನಾನು ಇನ್ಸ್ಟಾಲ್ ಮಾಡಬೇಕು. ಅಲ್ಲಿ ಇಲ್ಲಿ ಮ್ಯಾಗ್ನೆಟ್ ಇರುತ್ತೆ. ಇವಾಗ ನೀವು ಮನೆ ಒಳಗಡೆ ಹೋಗಬೇಕಂದ್ರೆ ಹೇಗೆ ಓಪನ್ ಇದೆಯಲ್ಲ, ಸೊ ಹೀಗೆ ಜಸ್ಟ್ ಹೀಗೆ ಅಂದ್ಕೊಂಡು ಹೀಗೆ ಹೋಗೋದು. ಆಮೇಲೆ ಅದೇ ಆಟೋಮೆಟಿಕಾಗಿ ಕ್ಲೋಸ್ ಆಗುತ್ತೆ. ಈ ರೀತಿ ಇದು ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ಅಂತ. ಸೊ ಈ ರೀತಿ ಇದೊಂದು ಮೆಶ್ಯು, ಹಳೆದನ್ನ ನಾನು ತೆಗ್ದಿದ್ದೀನಿ ಇಲ್ಲಿ. ಆ್ಯಕ್ಚುಲಿ ಏನಂದರೆ, ನಾವೊಂದು ನಾಯಿ ಮರಿ ತೊಗೊಂಬಂದಿದ್ವಿ, ಆವಾಗ ಸ್ವಲ್ಪ ಎಲ್ಲ ಹಾಳು ಮಾಡಿಬಿಟ್ಟಿದೆ. ಹಾಗಾಗಿ ಇವಾಗ ಮತ್ತೆ ಅದು ತುಂಬ ದೊಡ್ಡ ಸೈಜು ಆಗಿತ್ತು, ಹಾಗಾಗಿ ಇದನ್ನು ತಂದಿದ್ದೀನಿ. ಹಳೇದು ಬಂದ್ಬಿಟ್ಟು ಮೇಲ್ಗಡೆ ವೆಲ್ಕ್ರೋ ತುಂಬ ತಿನ್ನಿತ್ತು, ಈ ಸ್ವಲ್ಪ ಥಿಕ್ ಆಗಿದೆ ನೋಡಿ. ಇದು ಬಂದ್ಬಿಟ್ಟು ಆ್ಯಕ್ಚುಯಲ್ ಸ್ಕ್ರೀನು, ವೆಲ್ಕ್ರೋ ಸ್ಟಿಚ್ ಆಗಿರುತ್ತೆ. ಅದ್ರ ಜೊತೆ ನಿಮಗೆ ಕೆಲವು ಐಟಮ್ಸ್ ಬರುತ್ತೆ. ಸೊ ಇದು ಕಂಪ್ಲೀಟ್ ಪ್ಯಾಕೇಜ್, ನಾನು ಓಪನ್ ಮಾಡಿದ್ದೀನಿ ಆಲ್ರೆಡಿ. ಇದು ಬಂದ್ಬಿಟ್ಟು ವೆಲ್ಕ್ರೋ ಇಲ್ಲಿ ಮೇಲ್ಗಡೆಗೆ, ನಾನು ಇವಾಗ ಹಳೇದನ್ನ ತೆಗೆದುಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡ್ತೀನಿ. ಈ ವೆಲ್ಕ್ರೋ ಬಂದ್ಬಿಟ್ಟು ಸೈಡ್ಗೆ, ಸೊ ಸೈಡ್ಗೆ ಏನು ಹಾಕೋ ನೆಸೆಸಿಟಿ ಇಲ್ಲ, ಬಟ್ ಏನಂದರೆ ಸ್ವಲ್ಪ ಲೆಫ್ಟಿಗೆ ಹೊಡೆದಿದ್ದೀನಿ ಇದನ್ನು, ಹಾಗಾಗಿ ಲೈಕ್ ಇಟ್ಸ್ ಅಪ್ ಟು ಯು. ನಾನು ಒಂದ್ಸತಿ ಮೇಲೆ ಫಸ್ಟ್ ಹಾಕ್ತೀನಿ, ಓಕೆ ಆದರೆ ಏನು ಹಾಕಲ್ಲ, ಇಲ್ಲ ಅಂದರೆ ಮಾತ್ರ ಇದನ್ನು ಇನ್ಸ್ಟಾಲ್ ಮಾಡ್ತೀನಿ. ಅದ್ರ ಜೊತೆ ನಿಮಗೆ ಮಳೆಗಳು ಬರುತ್ತೆ, ಒಂದು ಟೈನಿ ಬಾಕ್ಸಲ್ಲಿ ಇದೆಲ್ಲ ಇಟ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಈ ರೀತಿ ದೊಡ್ಡದು ಮಳೆ ಬರುತ್ತೆ. ಎಲ್ಲ ನಾವು ಹಾಕಾದ್ಮೇಲೆ ಹಿಂಗೆ ಇದ್ರ ಮೇಲೆ ಹೊಡೆಯೋದಕ್ಕೋಸ್ಕರ ಅದನ್ನು ಹಾಗೆ. ಸೊ ನಾನು ಆ್ಯಕ್ಚುಲಿ ಈ ಮಳೆ ಏನು ಯೂಸ್ ಮಾಡಿಲ್ಲ, ಬರೀ ಇಲ್ಲಿಗೆ ಮಾತ್ರ ಅದು ನಾರ್ಮಲ್ ಚಪ್ಪಲಿ ಹೊಡೆಯೋ ಮಳೆ ಅಂತ ಬರುತ್ತಲ್ಲ, ಆ ಮಳೆನ ಇಲ್ಲಿ ಹಾಕಿದ್ದೆ ನಾನು. ಇದ್ರ ಮೇಲ್ಗಡೆ ಸ್ಕ್ರೀನ್ ಮೇಲೆ ನಾವು ವಾಶ್ ಮಾಡ್ತೀವಿ, ತೆಗೆದುಬಿಟ್ಟು ಅದನ್ನು ಅಂದರೆ ಜಸ್ಟ್ ನೀರಲ್ಲಿ ರಿನ್ಸ್ ಮಾಡಿಬಿಟ್ಟು ಮತ್ತೆ ಒಣಗಿದ ಮೇಲೆ ಹಾಕ್ತಾ ಇದ್ವಿ ಆ ರೀತಿ. ಸೊ ಇವಾಗ ಬನ್ನಿ ಇನ್ಸ್ಟಾಲೇಷನ್ ಮಾಡೋಣ. ಅದ್ರ ಜೊತೆ ನಿಮಗೆ ಅವ್ರದ್ದೊಂದು ಓಕೆ 5 ಇಯರ್ಸಿಂದ ಇವರು ಈ ಫೀಲ್ಡಲ್ಲಿದ್ದಾರೆ, ಲೈಫ್ ಕ್ರಾಫ್ಟ್ಸ್ ಅಂತ ಹೇಳ್ಬಿಟ್ಟು ಕಂಪ್ನಿ, ಅಮೆಝಾನ್ನಿಂದ ನಾನು ಆರ್ಡ್ರ್ ಮಾಡಿದ್ದೀನಿ. ಓಕೆ, ಸೊ ಅವ್ರದ್ದು ಡೀಟೇಲ್ಸು, ಇಮೇಲ್ ಐ ಡಿ ಎಲ್ಲ ಇದೆ, ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ ಇಲ್ಲಿಂದ ನೀವು ಆರ್ಡ್ರ್ ಮಾಡ್ಬೋದು ಅಂತ. ಸೊ ಒಂದು ನೀಟಾಗಿ ಇದೊಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರು, ನೀಟಾಗಿ ಪ್ಯಾಕ್ ಎಲ್ಲ ಮಾಡಿದ್ರು, ಇನ್ವಾಯ್ಸ್ ಎಲ್ಲ ಇದರಲ್ಲಿದೆ. ಸೊ ಇದು ನನಗೆ ಕಾಸ್ಟ್ ಎಷ್ಟಾಗಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ. 859 ರೂಪಾಯಿ ನನಗೆ ಇದ್ರದ್ದು ಪ್ರೈಸ್ ಬಿದ್ದಿರೋದು. ಬಟ್ ಚೆನ್ನಾಗಿದೆ, ಲಾಸ್ಟ್ ಟೈಮ್ ಬೇರೆ ಕಂಪ್ನಿ ತೊಗೊಂಡಿದ್ದೆ, ಈ ಸತಿ ಈ ಕಂಪ್ನಿ ಚೆನ್ನಾಗಿದೆ. ನಾನು 100 ರುಪೀಸ್ ಎಕ್ಸ್ಟ್ರಾ ಇತ್ತು, ಬಟ್ ಹೇಳಿದ್ನಲ್ಲ ಇದು ಮೇಲ್ಗಡೆ ಥಿಕ್ನೆಸ್ ಚೆನ್ನಾಗಿದೆ, ಯಾಕಂದರೆ ಇಲ್ಲಿ ಜಾಸ್ತಿ ವೇಟ್ ಇರುತ್ತೆ, ಹಾಗಾಗಿ ಸ್ವಲ್ಪ ದೊಡ್ಡ ವೆಲ್ಕ್ರೋ ಇದ್ಕೊಟ್ಟಿದ್ದಾರೆ ಗಮ್ ಟೇಪು. ಬನ್ನಿ ಇನ್ಸ್ಟಾಲ್ ಮಾಡೋಣ. ಸೊ ಇನ್ಸ್ಟಾಲೇಷನ್ ತುಂಬ ಸಿಂಪಲ್ಲು, ಬಟ್ ನಾನು ಹಳೇದ ತೆಗೆದು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಇದೆ. ನೀನು ಹಳೇದ ನಾನು ತೆಗಿತೀನಿ ಫಸ್ಟು.
ಸೊ ಇದು ನಾನು ನಿಮಗೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಸೊ ಹಾಗಾಗಿ ಟೈಮ್ ಲ್ಯಾಪ್ಸ್ ಏನು ಬೇಡ, ಹಾಗೆ ಟಿಕೆಟ್ ಧೂಳು ಏನಾದ್ರು ಇದೆ ಅನ್ಸುತ್ತೆ, ಒರ್ಸ್ಕೊಂಡ್ರೆ ಒಳ್ಳೆ ಓಪನ್ ಮಾಡೋಣ. ಏನು ನಾವು ಮೆಜರ್ಮೆಂಟ್ ಆರ್ಡರ್ ಮಾಡ್ತೀವಿ ಸೇಮ್ ಕರೆಕ್ಟ್ ಎಕ್ಸಾಕ್ಟ್ ಮೆಜರ್ಮೆಂಟ್. ಸೊ ಇದು ಇಲ್ಲಿಗೆ ಬರುತ್ತೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ, ಕರೆಕ್ಟಾಗಿ ಇಲ್ಲಿಗೆ ನಾವು ಹಾಕ್ಬಿಟ್ರೆ ಇದಕ್ಕೆ ನಮಗೆ ಸೀಸರ್ ಬೇಕಾಗುತ್ತೆ, ನೋಡಿಕೊಂಡು ಕರೆಕ್ಟಾಗಿ ಯಾವ ಡೈಮೆನ್ಷನ್ ಬೇಕು ಆ ಡೈಮೆನ್ಷನ್ ಹಾಕುತ್ತೆ. ಸಿ ಸಿ ಟಿ ವಿ ವೈರ್ ಹೋಗಿದೆ, ಹಾಗಾಗಿ ನಾನು ಇಲ್ಲಿಂದ ನೀಟಾಗಿ ತಗೊಳ್ತೀನಿ. ಗಮ್ ತುಂಬ ಸ್ಟ್ರಾಂಗ್ ಇದೆ ಇದು ನೋಡಿ, ನೀಟಾಗಿ ತೆಗೆದು ಹಾಕೊಂಡ್ರೆ ಸೂಪರ್ ಹಾಕೊಳ್ತೇವೆ. ಸೊ ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ವೆಲ್ಕ್ರೋ ಹಾಕೋಬೇಕಾಗುತ್ತೆ. ಸೊ ನೋಡಿ ತುಂಬ ಸಿಂಪಲ್ ಹಾಗೆ ಈಸಿ. ಸೊ ನಾನು ಆಲ್ರೆಡಿ ಇಲ್ಲಿ ವೆಲ್ಕ್ರೋ ಹಾಕಾಯ್ತು, ತುಂಬ ಸ್ಟ್ರಾಂಗ್ ಇದೆ ಇದು, ಬೇಕಾದ್ರೆ ನೀವು ಒಂದೆರಡು ಮಳೆ ಹೊಡ್ಕೋಬೋದು ಸೇಫ್ಟಿ ಪರ್ಪಸ್ಗೆ, ಇಲ್ಲಾಂದರೆ ಹಾಗೆ ವೆಲ್ಕ್ರೋ ಹಾಕಿದ್ರು ಆಗುತ್ತೆ. ಫುಲ್ ಸ್ಟ್ರಾಂಗ್ ಸ್ಟ್ರಾಂಗ್ ಇದೆ, ಆ್ಯಕ್ಚುಲಿ ಕೈಗೆ ಅಂಟ್ಕೋತದೆ ಅಷ್ಟು ಸ್ಟ್ರಾಂಗ್ ಇದೆ ಗಮ್ಮು. ಸೊ ಇವಾಗ ವೆಲ್ಕ್ರೋ ಹಾಕಾಯ್ತು, ಇದಾದ್ಮೇಲೆ ಸೇಮ್ ಅದೇ ರೀತಿಯಲ್ಲಿ ನೀವು ಸೈಡ್ ವೆಲ್ಕ್ರೋ ಕೊಡ್ತಾರೆ ಅವರು, ಓಕೆನಾ? ಇದೇ ರೀತಿ ಚಿಕ್ಕದು ಇನ್ನೊಂದು ತೋರಿಸಿದ್ನಲ್ಲ ಈ ಪ್ಯಾಕೆಟ್, ಇದನ್ನು ಓಪನ್ ಮಾಡಿ ನಿಮಗೆ ಸೈಡಲ್ಲಿ ಹಾಕೊಂಡ್ರೆ ರೈಟ್ ಲೆಫ್ಟ್ಗೆ ರೆಡಿ ಆಯಿತು. ಸೊ ಇವಾಗ ನಾನು ಒಂದೆರಡು ಮಳೆ ಹೊಡಿತೀನಿ ಸ್ಟ್ರಾಂಗ್ ಆಗಿರಲಿ ಸ್ಟ್ರೆಂತ್ಗೋಸ್ಕರ. ಆ್ಯಕ್ಚುಲಿ ಅವರು ದೊಡ್ಡದು ಕೊಟ್ಟಿದ್ದಾರೆ, ಬಟ್ ನಾನಿದು ನನಗೆ ಅವ್ರೇನು ಹೇಳಲ್ಲ ಮಳೆ ಹೊಡೀರಿ ಅಂತ, ಬಟ್ ಅವಾಗ ನಾನು ಇಲ್ಲಿ ಚಪ್ಪಲಿ ಹೊಡಿ ಮಳೆ ಅಂತ ಬರುತ್ತೆ ನೋಡಿ, ಈ ರೀತಿ ಇದೆ. ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಜಸ್ಟ್ ಇನ್ ಕೇಸ್, ಆಲ್ರೆಡಿ ಸ್ಟ್ರೆಂತ್ ಇದೆ ಬಟ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಒಂದೆರಡು ಮಳೆ ಹೊಡಿತಾ ಇದ್ದೀನಿ, ಏನು ನೆಸೆಸಿಟಿ ಇಲ್ಲ ಅದು. ಜೋರಾಗಿ ಹೊಡೆಯಕ್ಕೆ ಹೋಗ್ಬೇಡಿ, ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇಂತೆಲ್ಲ ಲೈಟಾಗಿ ಹಿಂಗೆ ಹೊಡೆದ್ರೆ ಆಯಿತು. ಸೊ ಇವಾಗ ಸ್ಕ್ರೀನ್ ಇನ್ಸ್ಟಾಲ್ ಮಾಡೋಣ, ನಮ್ಮಲ್ಲಿ ಸೆಂಟ್ರ್ ನೋಡ್ಕೊಳ್ಳಿ ಯಾವುದು ಕರೆಕ್ಟಾಗಿ, ಸೆಂಟ್ರ್ ನೋಡಿಕೊಂಡು ಹಾಕಿದರೆ ಆಯ್ತು. ತುಂಬ ಸ್ಟ್ರಾಂಗ್ ಇದೆ ವೆಲ್ಕ್ರೋ, ನೋಡಿಕೊಂಡು ಪರ್ಟಿಕ್ಯುಲರ್ ಸೆಂಟರ್ ನೋಡಿ ಈಗ ಹಾಕ್ಬಿಟ್ರೆ ಮುಂದೆ. ಆಮೇಲೆ ಈ ಹಳೆ ವೆಲ್ಕ್ರೋನ ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಬೇಕಾದ್ರೆ ಐ ಮೀನ್ ಆಲ್ಮೋಸ್ಟ್ ಯಾರಾದರೂ ಹೊಸದಾಗಿ ನೋಡ್ತಿರೋರಿಗೆ ಆದರೆ ನೀವು ಅದನ್ನು ಹಾಕೋಬೋದು, ಇಲ್ಲಾಂದ್ರೆ ಈ ರೀತಿ ಸೇಮ್ ಹಳೆ ವೆಲ್ಕ್ರೋ ಏನಿದೆಯಲ್ಲ ಅದನ್ನು ಹಾಕೋಬೋದು. ಸೊ ಈ ರೀತಿ ನೀವು ಎಕ್ಸ್ಪೆನ್ಸಿವ್ ಮೆಶ್ ಹಾಕೋ ಬದಲು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ವಿತಿನ್ 850 ಒಳಗಡೆ ಸೈಜ್ ಮೇಲೆ ನಿಮಗೆ ರೇಟ್ ಡಿಫರ್ ಆಗುತ್ತೆ. ಸೊ ಇವಾಗ ನಾನು ಒಳಗಡೆ ಹೋಗಬೇಕು, ಹೆಂಗೆ ಹೋಗ್ತೀನಿ ಅಂದರೆ ಜಸ್ಟ್ ಹೀಗೆ ಪುಷ್ ಮಾಡ್ಕೋತೀನಿ,
ಪುಷ್ ಮಾಡಿಕೊಂಡು ಈಗ ಒಳಗಡೆ ಬರ್ತೀನಿ. ಸೊ ಮತ್ತೆ ಬಂದ ತಕ್ಷಣ ಅದು ಹೀಗೆ ಕ್ಲೋಸ್ ಆಗುತ್ತೆ. ಸೊ ಇಟ್ಕೊಳ್ಳಿ ಮಮ್ಮಿ, ಹಿಂಗೆ ನಿಮಿಷ ನೋಡಿ ತೋರಿಸ್ತೀನಿ. ಇಲ್ಲಿ ಬನ್ನಿಮ್ಮ. ಸೊ ಈಗ ನೋಡಿ, ಈಗ ಹೋಗ್ತೀನಿ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಮತ್ತೆ ಆಚೆ ಬರ್ಬೇಕಂದ್ರೆ ಜಸ್ಟ್ ಹೀಗೆ ಅನ್ನೋದು ಅಷ್ಟೇ, ಹೀಗಂದು ಬಿಟ್ಟರೆ ಅದೇ ಕ್ಲೋಸ್ ಆಗುತ್ತೆ. ಡೋರ್ ಹಾಕೋದು ಲಾಚ್ ಹಾಕೋದು ನೆಸೆಸಿಟಿ ಇಲ್ಲ. ಹಿಂಗೆ ಕ್ಲೋಸು ಓಪನ್ ಕ್ಲೋಸ್ ಈ ರೀತಿ ಆಟೋಮೆಟಿಕ್ ಆಗಿ ಆಗುತ್ತೆ. ಅದು ಬೆಸ್ಟ್ ಆಕ್ಚುಲಿ ಮ್ಯಾಗ್ನೆಟ್ ಸ್ಟ್ರಿಪ್ಸ್ ಇರುತ್ತೆ, ಹಾಗಾಗಿ ಹಿಡ್ಕೊಳುತ್ತೆ. ಸೊ ಹಳೇದು ನಾವು ಆಲ್ಮೋಸ್ಟ್ 1.5 ವರ್ಷ ಆಯಿತು. ಆ್ಯಕ್ಚುಲಿ ದೊಡ್ಡ ಸೈಜು ಮತ್ತು ನಾಯಿ ಬೇರೆ ಕಿತ್ತಾಗ್ಬಿಟ್ಟಿತ್ತು ಹಾಗಾಗಿ. ಸೊ ನಿಮಗೆ ನನ್ನ ಮೇಲ್ಗಡೆ ರೂಮ್ದು ಆಯಿತು, ಏನು ಪ್ರಾಬ್ಲಮ್ ಏನಾಗಿಲ್ಲ. ಹಾಗಾಗಿ ಅದು ಹಾಗೆ ಇದೆ. ಅದು ಬ್ಲ್ಯಾಕ್ ಕಲರ್ ಆರ್ಡರ್ ಮಾಡಿದ್ದು, ಗ್ರೇ ಕಲರು, ಬ್ಲ್ಯಾಕ್ ಗ್ರೇಯಲ್ಲಿ ಬರುತ್ತೆ. ಸೊ ಇದು ಒಂದು ಸಿಂಪಲ್, ವಿತಿನ್ 5 ನಿಮಿಷದಲ್ಲಿ ನೀವು ಇನ್ಸ್ಟಾಲೇಷನ್ ಮಾಡ್ಕೊಂಬಿಡ್ತು. ನಾನು ವೀಡಿಯೋ ಮಾಡ್ತಾರೆ ಸ್ವಲ್ಪ ಲೆಂತಿ ಆಯಿತು, ಇಲ್ಲಾಂದರೆ 5 ನಿಮಿಷದಲ್ಲಿ ಟಕ್ಕ ಟಕ್ ಅಂತ ವೆಲ್ಕ್ರೋ ಆ್ಯಂಡ್ ಸ್ಟಿಕ್ ಮಾಡಿಬಿಟ್ಟು ಇದನ್ನು ಹಾಕ್ಬಿಟ್ರೆ ಮುಗ್ದೋಯ್ತು ಪರ್ಮನೆಂಟು. ವಾಶ್ ಮಾಡಬೇಕಂದ್ರೂ ಅಷ್ಟೇ, ಇಲ್ಲಿ ಹಿಡ್ಕೊಂಡು ನೀಟಾಗಿ ಇದನ್ನು ಹಿಂಗೆ ಹೇಳಿದ್ರೆ ಓಪನ್ ಆಗುತ್ತೆ ನೋಡಿ. ಹಿಂಗೆ ತೆಗೆದ್ಬಿಟ್ಟು ನೀರಲ್ಲಿ ಸಿಂಕ್ ರಿನ್ಸ್ ಮಾಡಿ ಅಂದರೆ ನೆನೆಸ್ಬಿಟ್ಟು ಮತ್ತೆ ಎತ್ತಿ ಒಣಗಾಕಿದಾಯಿತು. ಮಿಷಿನಲ್ಲೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಮ್ಯಾಗ್ನೆಟ್ಸ್ ಎಲ್ಲ ಇರುತ್ತಲ್ಲ, ಸೊ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫೀಡ್ಬ್ಯಾಕ್ ಸಜೆಷನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.